कोस्टल कन्नड वीक्षिस्तिरुव एल्ला स्नेहितरिगे नमस्कार। कोस्टल कन्नडद मत्तोंदु वीडियोगे स्वागत। ओंदु कडे फेब्रवरी 22 रिंद मलयालम चित्रगळन्नु अल्लिन चित्रमंदिरद मालीकरे प्रदर्शन माडल्ल अंत केरळदल्लि पट्टु हिडिदु कूतिद्दारे। हीगिरबेकाद्रे ई कडे नम्म कर्नाटकदल्लि अदरल्लू विशेषवागि नम्म राज्यदल्लि बेंगळूरिनल्लि मलयाळ सिनिमागळिगे रत्न गंबळियन्ने हाकलागिदे। दुरंत एनप्प अंत हेळिद्रे चित्रमंदिरदवरु रत्न गंबळि हाकोदक्के कारण एनु अंत हेळिद्रे प्रेक्षकरु ई सिनिमावन्न मुगिबिद्दु नोड्ता इद्दारे। अदरल्लू नम्म कन्नडिगरे मलयाळ सिनिमागळन्न हेच्चागि वीक्षणे माड्ता इद्दारे। हिंदेल्ल ई तमिळु तेलुगु हिंदी सिनिमागळन्नु कण्तुंबिकोळ्ता इद्दरु। आदरे इत्तीचिन दिनगळल्लि मलयाळ सिनिमागळन्नु कूड नोड्ता इद्दारे। हीगागि मलयाळ सिनिमागळु कूड नम्म कन्नड चित्रमंदिरगळन्नु आक्रमण माड्ता इदे। मल्टि स्क्रीन चित्रमंदिरगळल्लि ई सिनिमागे हेच्चेच्चु प्रदर्शनगळन्नु कूड नीडलाग्ता इदे। उदाहरणे केवल नम्म राजधानी बेंगळूरु ओंदरल्ले मम्मुट्टी अभिनयद ब्रह्मम युगम अन्नुव सिनिमागे 100 हेच्चु परदेगळु सिक्किवे। ई पैकि ओंदोंदु चित्रमंदिरगळल्लि 5-6 प्रदर्शनगळु कूड नडेयुत्ता इदे। ದಿನಕ್ಕೆ 5-6 ಪ್ರದರ್ಶನ ಭರ್ಜರಿಯಾಗಿ ಪ್ರದರ್ಶನಗಳನ್ನು ಮಲಯಾಳ ಸಿನಿಮಾಗೆ ನೀಡಲಾಗ್ತಾ ಇದೆ। ಕೇವಲ ಈ ಬ್ರಹ್ಮಯುಗಂ ಅನ್ನುವ ಸಿನಿಮಾ ಒಂದಕ್ಕಷ್ಟೇ ಅಲ್ಲ, ಇದರ ಜೊತೆಗೆ ಇನ್ನು ಮೂರು ಮಲಯಾಳ ಸಿನಿಮಾ ಕೂಡ ಪ್ರದರ್ಶನ ಆಗ್ತಾ ಇದೆ। ತುಂಡು ಅನ್ವೇಷಿಪಿನ್ ಕಂಡೆತುಂ ಪ್ರೇಮಲು ಹೀಗೆ ಒಟ್ಟು 4 ಮಲಯಾಳಂ ಸಿನಿಮಾಗಳು ರಾಜಧಾನಿ ಬೆಂಗಳೂರಿನಲ್ಲಿ ಪ್ರದರ್ಶನ ಆಗ್ತಾ ಇದೆ। ಎಲ್ಲದಕ್ಕೂ ಕೂಡ ಭರ್ಜರಿಯಾಗಿ ಪ್ರದರ್ಶನಗಳು ಹಾಗೆ ಭರ್ಜರಿಯಾದಂತ ರೆಸ್ಪಾನ್ಸ್ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಸಿಕ್ಕಿದೆ। ಏನು ಬಹು ಮುಖ್ಯವಾಗಿ ಈ ಬ್ರಹ್ಮಯುಗಂ ಅನ್ನುವ ಸಿನಿಮಾ ಏನಿದೆ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ ಕೇಳೋದಾದ್ರೆ ನೆನ್ನೆ ಎಲ್ಲ ಕೂಡ ಹೌಸ್ಫುಲ್ ಪ್ರದರ್ಶನ ಈಗಾಗಲೇ ನೀವು ಪರದೆ ಮೇಲೆ ನೋಡ್ತಾ ಇದ್ದರೆ ಇದು ನೆನ್ನೆಯ ರೆಸ್ಪಾನ್ಸ್ ರಾಜಧಾನಿ ಬೆಂಗಳೂರಿನಲ್ಲಿ ಸದ್ದಿಲ್ಲದೆ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ। ಒಂದು ಮಾಹಿತಿಯ ಪ್ರಕಾರ ಮಮ್ಮುಟ್ಟಿಯವರ ಈ ಬ್ರಹ್ಮಯುಗಂ ಸಿನಿಮಾ ಏನಿದೆ ಇದು ಮೊದಲ ದಿನ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ 42 ಲಕ್ಷಕ್ಕೂ ಅಧಿಕ ಹಣವನ್ನು ಸಂಪಾದನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ। ಓವರಲ್ ಕರ್ನಾಟಕದಲ್ಲಿ ಕರ್ನಾಟಕದ ಲೆಕ್ಕಾಚಾರ ಇದು। ಕೇವಲ ಈ ಬ್ರಹ್ಮಯುಗಂ ಸಿನಿಮಾ ಏನಿದೆ ಇದು ಕೇವಲ ಮಲಯಾಳ ಮಾತ್ರ ಅಲ್ಲ, ಕನ್ನಡದಲ್ಲೂ ಕೂಡ ಡಬ್ಬಿಂಗ್ ಆಗಿದೆ। ಬ್ರಹ್ಮಯುಗಂ ಸಿನಿಮಾ ಕನ್ನಡದಲ್ಲೂ ಕೂಡ ಡಬ್ಬಿಂಗ್ ಆಗಿದೆ। ಎಷ್ಟು ಪ್ರದರ್ಶನವನ್ನು ನೀಡಲಾಗಿದೆ ಅಂತ ಕೇಳೋದಾದರೆ ಕಾಟಾಚಾರಕ್ಕಷ್ಟೇ ಈ ಸಿನಿಮಾವನ್ನು ಡಬ್ಬಿಂಗ್ ಮಾಡಲಾಗಿದೆ। ಯಾಕಂತೇಳಿದ್ರೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಒಂದೇ ಒಂದು ಪ್ರದರ್ಶನವನ್ನು ಕನ್ನಡದಲ್ಲಿ ನೀಡಲಾಗಿಲ್ಲ। ಎಲ್ಲಿದೆ ಕ್ಲೂವೇ ಇಲ್ಲ। ಇದು ಇವತ್ತು ನೋಡಿ ಯಾವ ಮಟ್ಟಿಗೆ ಪ್ರದರ್ಶನವನ್ನು ನೀಡಲಾಗಿದೆ ಅಂತ। ನಿನ್ನೆ ಚಿತ್ರಣವನ್ನು ತೋರಿಸಿದ್ದೀವಿ, ಹೌಸ್ಫುಲ್ ಆಗಿತ್ತು। ಯಾವುದೋ ಅನ್ವೇಷಿಪಿನ್ ಕಂಡೆತೆಮ್ ಇದು ಕೂಡ ಅಷ್ಟೇ ಭರ್ಜರಿಯ ಪ್ರದರ್ಶನ। ಇದರ ಜೊತೆಗೆ ಈ ಪ್ರೇಮಲು ಅನ್ನೋ ಸಿನಿಮಾ ಇದಕ್ಕೆ ನೋಡಿ ಭರ್ಜರಿಯಾಗಿ ಚಿತ್ರಮಂದಿರಗಳು ಸಿಕ್ಕಿದೆ। ನಿನ್ನೆ ಇದು ಕೂಡ ಹೌಸ್ಫುಲ್ ಆಗಿದೆ। ಈ ಕಡೆ ತುಂಡು ಇದು ಕೂಡ ಅಷ್ಟೇ, ನಿನ್ನೆ ಭರ್ಜರಿಯಾಗಿ ಹೌಸ್ಫುಲ್ ಆಗಿತ್ತು।
ಎಲ್ಲ ನಾಲ್ಕಕ್ಕೆ ನಾಲ್ಕು ಮಲಯಾಳ ಸಿನಿಮಾಗಳು ಕೂಡ ಹೌಸ್ಫುಲ್. ಇದರ ಜೊತೆಗೆ ಪ್ರೇಮ ಮನ್ನವ ಹಳೆಯ ಸಿನಿಮಾ 2015ರಲ್ಲಿ ತೆರೆ ಕಂಡಂತಹ ಪ್ರೇಮಂ ಸಿನಿಮಾ ರಕ್ಸ್ ಚಿತ್ರಮಂದಿರದಲ್ಲಿ ಒಂದು ಪ್ರದರ್ಶನವನ್ನು ಕಾಣ್ತಾ ಇದೆ. ಒಟ್ಟು 5 ಸಿನಿಮಾಗಳು, 4 ಹೊಸ ಸಿನಿಮಾ, 1 ಹಳೆಯ ಸಿನಿಮಾ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಈ ತನಕ ತಮಿಳು ತೆಲುಗು ಸಿನಿಮಾಗಳ ಕಾಟ ಆದರೆ ಇದೀಗ ಮಲಯಾಳ ಸಿನಿಮಾಗಳು ಕೂಡ ಕಾಟ ಕೊಡೋದಕ್ಕೆ ಶುರು ಮಾಡಿದೆ. ಹಾಗಂತ ಕಾಟ ಅಂತ ಅಲ್ಲ, ಪ್ರೇಕ್ಷಕರಿಗೆ ಯಾವುದರಲ್ಲಿ ಮನೋರಂಜನೆ ಇರುತ್ತೋ ಆ ಸಿನಿಮಾಗಳನ್ನು ವೀಕ್ಷಣೆ ಮಾಡ್ತಾರೆ. ಪ್ರೇಕ್ಷಕರಿಗೆ ಅನಿಸಿರ್ಬೋದು ಮಲಯಾಳ ಸಿನಿಮಾಗಳು ಮನೋರಂಜನೆಯನ್ನು ನೀಡ್ತಾ ಇದೆ ಅಂತ. ಪ್ರೇಕ್ಷಕರೆಲ್ಲರೂ ಆ ಕಡೆ ಶಿಫ್ಟ್ ಆಗೋದಕ್ಕೂ ಮೊದಲು ಅತ್ಯುತ್ತಮ ಕನ್ನಡ ಸಿನಿಮಾಗಳು ಕೂಡ ಬಂದರೆ ಒಳ್ಳೆಯದು. ಹಾಗಂತ ನಮ್ಮಲ್ಲಿ ಒಳ್ಳೆಯ ಸಿನಿಮಾಗಳು ಬರ್ತಾ ಇಲ್ವೋ ಅಂತ ಕೇಳಿದರೆ ಬರ್ತಾ ಇದೆ. ಈ ವಾರ ತೆರೆ ಕಂಡ ಶಾಕಾಹಾರಿ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಹಬ್ಬಬ್ಬ ಸಿನಿಮಾ ಅದು ಕೂಡ ತುಂಬಾ ಅತ್ಯದ್ಭುತವಾಗಿದೆ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಪ್ರೇಕ್ಷಕರು ಪರಭಾಷಾ ಸಿನಿಮಾಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಸರಳ ಪ್ರೇಮ ಕತೆ, 5D, KTM, ಲೇಡೀಸ್ ಪಾರ್, ಮಂಡ್ಯ ಹೈದ, ಧೀರ ಸಾಮ್ರಾಟ್, ಅಲೆಮಾರಿ, ಈ ಬದುಕು, ರವಿಕೆ ಪ್ರಸಂಗ, ಸಾರಾಂಶ, ಜೂನಿ, ನಗುವಿನ ಹೂಗಳ ಮೇಲೆ, ಹೀಗೆ ತುಂಬ ಕನ್ನಡ ಸಿನಿಮಾಗಳು ಪ್ರದರ್ಶನ ಕಾಣ್ತಾ ಇದೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ. ಇರಲಿ, ನಮ್ಮ ಕನ್ನಡ ಸಿನಿಮಾಗಳು ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.